ನೀವು ಫಸ್ಟ್ ಆಫ್ ಆಲ್ ನೀವು ಮನೆಗೆ ಬಂದು ಚರ್ಚ್ ಮಾಡೋ ಅಂತ ರೂಲ್ಸ್ ಇದೆಯಾ? ಇದು ಜಿ ಎಸ್ ಟಿ ಇಂದ ಮನೆ ಬಂದು ಇಲ್ವಲ್ಲ, ಯಾಕೆ ಬಂದ್ರಿ ಮನೆಗೆ? ನಮಗೆ ಈ ಸರ್ ನಾನು ಕೇಳಿದ ಉತ್ತರ ಕೊಡಿ ಸರ್, ಯಾಕೆ ಬಂದ್ರಿ ಸರ್ ನೀವು ಮನೆಗೆ? ಯಾಕೆ ಬಂದ್ರಿ ಸರ್ ಮನೆ ಬರೋಕ್ಕೆ ಅಧಿಕಾರ ಇಲ್ಲದೆ ಇದ್ರೆ ನೀವು ಮನೆಗೆ ಏನಕ್ಕೆ ಬಂದ್ರಿ ಸರ್? ಈಗ ನಾವು ಏನ್ ಮಾಡೋಣ ಸರ್? ಈಗ ಹೇಳಿ ಪ್ರತಿನಿಧಿ ಆಗಿ ನೀವು ನಮ್ಮ ಮನೆಗೆ ನೀವು ಬಂದಿದ್ರಲ್ವಾ, ಇದರಲ್ಲಿ ಏನ್ ದುರುದ್ದೇಶ ಇದೆ ಸರ್? ಯಾವ ದುರುದ್ದೇಶ ನಮಗಿಲ್ಲ. ಆಯ್ತು, ಈಗ ಇಲ್ಲಿ ನೀವು ಬಂದಿದ್ರ ಓಕೆ, ಇಲ್ಲಿ ಯಾವ್ದಾದ್ರು ನಿಮ್ಗೆ ಫೇಕ್ ಇದು ನಡೀತಾ ಇತ್ತಂತೆ, ನಿಮ್ಗೆ ಏನಾದ್ರು ಇದ್ದಿದ್ಯಾ? ಇಲ್ವಲ್ಲ. ನಿಮ್ಗೆ ಅಧಿಕಾರ ಇರೋದು ರೋಡ್ ಮೇಲೆ ಗಾಡಿಗಳನ್ನ ಚೆಕ್ ಮಾಡ್ಬೇಕು ಅಂತ ಇದೆ. ಇದು ರೆಸಿಡೆನ್ಶಿಯಲ್ ಏರಿಯಾ ಇದೆ, ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ರೆಸಿಡೆನ್ಶಿಯಲ್ ಏರಿಯಾ ಮೇಲೆ ನೀವು ಬರೋ ಅಥಾರಿಟಿ ನಿಮ್ಗೆ ಯಾರು ಕೊಟ್ಟಿಲ್ಲ ಅಲ್ವಾ ಸರ್? ನೀವೇನಿದ್ರು ಹೈವೇ ಮೇಲೆ ಓಡಾಡೋ ಗಾಡಿಗಳನ್ನ ಇಡ್ಬೋದು. ಇಲ್ಲಿ ಲಾರಿ ಬರುತ್ತಾ ಈ ಏರಿಯಾಗೆ? ಲಾರಿ ಬರುತ್ತಾ? ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಓಡಾಡಲೇಬಾರ್ದು. ಆಯ್ತು, ನೀವು ರೆಸಿಡೆನ್ಶಿಯಲ್ ಓಡಾಡಿ ಪರವಾಗಿಲ್ಲ, ಓಡಾಡಲೇಬಾರ್ದು ನೀವು ಬಂದು ಸೂಕ್ತ. ಓಕೆ ಆಯ್ತು, ಓಡಾಡಿ ಪರವಾಗಿಲ್ಲ. ಆಯ್ತು, ಇನ್ನು ನೀವು ಈಗ ನನಗೆ ಏನೋ ನೀವು ಮೇಲಿನವರು ಯಾರು ಕಂಡ್ರೆ ಅವ್ರಿಗೆ ಎಲ್ಲರೂ ಬರಕ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಅವ್ರ ಇದಕ್ಕೆ ಹೋಗೋದು ಕಲ್ತ್ಕೊಂಡ್ರಿ ನೀವು. ಲೋಗ ತೆಗೀರಿ ಸರ್, ಬೇಗನೆ ಬೈಟ್ ತಣ್ಣ ಅಧಿಕಾರಿ, ಬೈಟ್ ತಣ್ಣ ಲೋಗ ತೆಗೀರಿ. ಎಂಬತ್ ಕೇಸ್ 70 ಕೇಸ್ ಅವ್ನು ಬಿಟ್ಬಿಟ್ಟವ್ರೆ. 80 ಕೇಸ್ 3 ಮರ್ಡರ್ ಮಾಡವ್ರಿ ಅವನು. ನಿಮ್ಮ ನಿಮ್ಮೆ ಒಂದು ಆರ್ಡರ್ ಮಾಡ್ತಾನೆ ನಿಮ್ಮ ಎಮ್ ಎಲ್ ಎ ಒಂದು ಕಂಪ್ಲೇಂಟ್ ಬರಿ ಬರೀ ಉತ್ತರ ತಾಲೂಕಿಗೆ ಕಂಪ್ಲೇಂಟ್.